हेलो नमस्ते फ्रेंड्स, वेलकम टू द रामन ट्यूटोरियल फॉर जीके। ಕಳೆದ ತರಗತಿಯಲ್ಲಿ 1 to 5th, 1 ರಿಂದ 5ನೇ ಒಂದು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಈ ನೇಮಕಾತಿ ಪ್ರಕ್ರಿಯೆ ಮಾಡಬೇಕು ಅಂತ ಇದ್ದಾರೆ. ಸೊ ಈ ಒಂದು ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇದನ್ನ ನಾವು PSTR ಟೀಚರ್ ರಿಕ್ವೈರ್ಮೆಂಟ್ ಅಂತಲೂ ಕೂಡ ಹೇಳ್ತೀವಿ. ಆ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ 2015ರ ಒಂದು ಪ್ರಶ್ನೆ ಪತ್ರಿಕೆಯ ಭಾಗ 1ನ್ನ ನಾನು ಬಿಡಿಸಿದ್ದೆ ರೀಸೆಂಟ್ಲಿ, ಸೊ 4 ಡೇಸ್ ಬ್ಯಾಕ್. ಇವತ್ತು ನಾನು ಪಾರ್ಟ್ 2 ಅನ್ನು ಬಿಡಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್. ದಟ್ಸ್ ವೈ ಯು ಮಸ್ಟ್ ವಾಚ್ ಟಿಲ್ ಎಂಡ್. ಓಕೆ, ನೀವು ಇದನ್ನ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಮಾತ್ರ ಇಲ್ಲಿ ಹೆಂಗೆ ಹೇಳ್ತಾರೆ ಕ್ವಶನ್ಸ್ಗಳು, ಪ್ರಚಲಿತ ಘಟನೆಗಳು ಹೇಗಿರುತ್ತೆ, ಆಮೇಲೆ ಬದಲಾವಣೆ ಆಗದೇ ಇರ್ತಕ್ಕಂಥ ಸತ್ಯಾಸತ್ಯತೆಗಳು ಹೇಗಿರುತ್ತೆ, ಇದೆಲ್ಲವನ್ನ ನಾವು ನೋಡ್ತಾ ಹೋಗ್ಬೋದು. ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ನಮ್ದು PSTR ತರಗತಿಗಳು ಕೂಡ ನಡೀತಾ ಇದೆ 15ನೇ ತಾರೀಕಿನಿಂದ. ಸೊ 15th ಅಕ್ಟೋಬರ್, ಯಾರಾದರೂ ಜಾಯ್ನ್ ಆಗಬೇಕು ಅಂತ ಅನ್ನೋದಾದ್ರೆ ವೆರಿ ಸಿಂಪಲ್, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ 8216700405. ಆಫರ್ ಕೂಡ ನಡೀತಾ ಇದೆ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದು 15 ತಾರೀಕೊಳಗೆ ಮಾಡ್ಕೊಳ್ಳಿ. 6361153623. ಓಕೆ, ಎಸ್. ಹಾಗಾದ್ರೆ 16 ಪ್ರಶ್ನೆಗಳನ್ನು ಮುಗಿಸಿದ್ದೆ ಪಾರ್ಟ್ 1ನಲ್ಲಿ. ಇವತ್ತು ಅದರ ಮುಂದಿನ ಭಾಗ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಇದನ್ನ MGNREGS ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಇದು ಜಾರಿಗೆ ಬಂದಂತ ವರ್ಷ 2006, 2007, 2009, 2009 ಅಂತಾನೆ ಇದೆ. ಸೊ ಇಲ್ಲಿ ನೀವೆಲ್ಲರೂ ಕೂಡ ಗೆಸ್ ಮಾಡಿರ್ತೀರಾ, 2006ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂತು ಅಂತ. ಸೊ ಇದನ್ನ ಇಂಗ್ಲಿಷ್ನಲ್ಲಿ ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ ಕರಿತೀವಿ, MGNREGA ಅನ್ನೋ ರೀತಿಯಲ್ಲಿ ಕರಿತೀವಿ. ಇದು ಲಾಂಚ್ಡ್ ಆಗಿದ್ದು February 2, 2006ರಲ್ಲಿ. ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು February 2ನೇ ತಾರೀಕು, ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ನಲ್ಲಿ ಬೇರೆ ತರನೂ ಕೂಡ ಕೇಳ್ಬೋದು. 2006ರಲ್ಲಿ ಆಗುತ್ತೆ ಫಸ್ಟ್ ಇದನ್ನ ಜಾರಿಗೊಳಿಸಿರ್ತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ PV ನರಸಿಂಹರಾವ್ ಅವರ ಒಂದು ಪ್ರಧಾನಮಂತ್ರಿಗಳಾಗಿದ್ರು ಆ ಸಂದರ್ಭದಲ್ಲಿ. ಇದನ್ನ ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಏನ್ ಮಾಡಿತ್ತು ಅಂದ್ರೆ, ಈ ನರೇಗಾ ಅಂತಕ್ಕಂಥ ಒಂದು ಯೋಜನೆಯನ್ನ ಆಗಸ್ಟ್ 2005ರಲ್ಲೇನೆ ಅದನ್ನ ಏನ್ ಮಾಡಿದ್ರು, ಒಂದು ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಅದು ಜಾರಿಗೆ ಬಂದಿರೋದು February 2ನೇ ತಾರೀಕು 2006ರಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದಕ್ಕೆ ರೀನೇಮ್ ಕೂಡ ಕೊಟ್ರು, ನರೇಗಾ ಅಂತಕ್ಕಂತ ಇರೋದನ್ನ ನೋಡಿ, NREGA ಅಂತ ಇತ್ತು ಸ್ಟಾರ್ಟ್ ಮಾಡಿದಾಗ. ಸೊ ಇದನ್ನ 2009ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇದಕ್ಕೆ ರೀನೇಮ್ಡ್ ಕೊಡ್ತಾರೆ. ಸೊ ನೋಡಿ, ಅವನು ಸೆಕೆಂಡ್ ಅಕ್ಟೋಬರ್ ನಲ್ಲಿ ಇದಕ್ಕೆ ರೀನೇಮ್ ಕೊಟ್ಬಿಟ್ಟು ಏನಂತ ಮಾಡಿದ್ರು, ಇದನ್ನ MGNREGA ಅಂತ ಹೇಳಿ ಮಾಡ್ತಾರೆ. MGN ಅಂದ್ರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ ಇದನ್ನ ರೀನೇಮಿಂಗ್ ಕೊಡ್ತಾರೆ 2009ರಲ್ಲಿ. ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ಏನೆಲ್ಲ ಅಳವಡಿಕೆ ಆಗಿರುತ್ತೆ, ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗವನ್ನ ಕೊಡ್ತಕ್ಕಂತ ಒಂದು ಯೋಜನೆ ಆಗಿರುತ್ತೆ. ಸೊ ಬಹಳಷ್ಟು ಎಂಪ್ಲಾಯ್ಮೆಂಟ್ ಇಲ್ದಂಗೆ ಗ್ರಾಮೀಣ ಒಂದು ಭಾಗದಲ್ಲಿ ಹಿಂದುಳಿದಂತ ಪ್ರದೇಶಗಳಾಗ್ತಾ ಇತ್ತು. ಸೊ ಉದ್ಯೋಗದ ಮೂಲಕ ಎಲ್ಲರನ್ನೂ ಕೂಡ ಸಬಲೀಕರಣ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಸೊ ಹೊಲ ಇದ್ದವರು ತಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಹೊಲ ಇಲ್ಲದೇ ಇರೋರ ಗತಿ ತುಂಬಾ ಕ್ಲಿಷ್ಟಕರವಾಗಿತ್ತು. ಸರ್ಕಾರ ಏನ್ ಮಾಡ್ತಾ ಇತ್ತು, ಉದ್ಯೋಗವನ್ನ ಸೃಷ್ಟಿಸಿ ಅವ್ರಿಗೆ ಕೊಡುವಂತ ಕೆಲಸ. ಸರಿನಾ, ಅರ್ಥ ಆಯ್ತಾ ಎಲ್ರಿಗೂ ಕೂಡ? ತಾಗಿದ್ರೆ ತುಂಬಾ ಒಳ್ಳೇದು. ನೆಕ್ಸ್ಟ್ ಹೋಗೋಣ. 18ನೇ ಸಾರ್ಕ್ ಸಮ್ಮೇಳನ 2014ರಲ್ಲಿ ನಡೆದಂತ ಸ್ಥಳ ಇದು. 2014, 2015ರ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಅವಾಗಿನ್ ಕೇಳಿದರೆ, ಆದ್ರೂ ನಮ್ಗೆ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಸಾರ್ಕ್ ಸಮ್ಮೇಳನ ಅಂದ್ರೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಯಾಕೆಂದ್ರೆ ಎಕ್ಸಾಮ್ ನಲ್ಲಿ ಕೇಳ್ತಾ ಇರ್ತಾರೆ ನಿಮ್ಗೆ ಸಾರ್ಕ್ ಸಮ್ಮೇಳನದ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಗೆ ಸಾರ್ಕ್ ಫುಲ್ ಫಾರ್ಮ್ ಕೇಳ್ಬೋದು, ಈ ಬೇಕಾದಂಗೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ನೋಡಿ, ಸಾರ್ಕ್ ಅಂದ್ರೆ ಏನು, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಅಂತ ಹೇಳಿ ಕರಿತೀವಿ. ಹಾಗಂದ್ರೆ ಏನ್ ಮೇಡಮ್ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಅನ್ನೋದಾದ್ರೆ, ವೆರಿ ಸಿಂಪಲ್, ನಾನು ನಿಮಗದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ.
ಮೊದಲು 2014ರಲ್ಲಿ ಎಲ್ಲಾಯ್ತು ಅನ್ನೋದನ್ನ ನೀವು ಒಂದಷ್ಟು ಯೋಚನೆ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ನೋಡಿ, 2014ರಲ್ಲಿ ನೇಪಾಳದ ಕಠ್ಮಂಡುವಿನಲ್ಲಿ ಆಗತ್ತೆ, ಬಟ್ ಇದು ನಮ್ಗೆ ಆಗೋಗಿರೋಂಥ ಘಟನೆ ಅಲ್ವಾ, ಸೊ ಇದು ಕರೆಂಟ್ ಅಫೇರ್ಸ್ಗೆ ಬರಲ್ಲ. ಇಲ್ಲ, ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘ ಅಂತೇಳಿ ನಾವು ಇದನ್ನ ಕನ್ನಡದಲ್ಲಿ ಕರಿತೀವಿ, ಸಾರ್ಕ್ ಅಂತೇಳಿ. ಅಂದ್ರೆ ಏನಾಗತ್ತೆ ಅಂದ್ರೆ, ಏಷ್ಯಾದ ರಾಜ್ಯಗಳು, ಏನು ದಕ್ಷಿಣ ಏಷ್ಯಾದಲ್ಲಿ ಬರ್ತಕ್ಕಂಥ ರಾಜ್ಯಗಳೇನಿದೆ, ರಾಜ್ಯಗಳು ಅಂದ್ರೆ ದೇಶಗಳು, ಸೊ ಭೌಗೋಳಿಕ ರಾಜಕೀಯ ಒಂದು ಒಕ್ಕೂಟ ಅಂತೇಳಿ ಕರಿತಾ ಇದ್ದೀವಿ. ಆಮೇಲೆ ಇದರ ಸದಸ್ಯ ರಾಷ್ಟ್ರಗಳನ್ನ ನೋಡೋದಾದ್ರೆ, ಅಫ್ಘಾನಿಸ್ತಾನ್ ಇದೆ, ಬಾಂಗ್ಲಾದೇಶ್ ಇದೆ, ಭೂತಾನ್ ಇದೆ, ಭಾರತ ಇದೆ, ಮಾಲ್ಡೀವ್ಸ್ ಇದೆ, ನೇಪಾಳ್ ಇದೆ, ಪಾಕಿಸ್ತಾನ್ ಇದೆ, ಹಾಗೆ ಶ್ರೀಲಂಕಾ. ಸೊ ಇವೆಲ್ಲವೂ ಏನಪ್ಪಾ ಅಂದ್ರೆ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಅಂತೇಳಿ ಗುರುತಿಸ್ತಾ ಇದ್ದೀವಿ. ಇದೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀವಿ. ಇವು ಏನ್ ಮಾಡ್ತವೆ ಅಂತಂದ್ರೆ, ಒಟ್ಟುಗೂಡಿ ಸಭೆಯನ್ನ ನಡೆಸ್ತವೆ, ಅದನ್ನ ಸಾರ್ಕ್ ಶೃಂಗಸಭೆ ಸಮ್ಮೇಳನ ಅಂತಲೂ ಕೂಡ ನಾವದನ್ನ ಕರೀತೀವಿ. ಅರ್ಥ ಆಯ್ತಾ ತಮ್ಗೆಲ್ರಿಗೂ ಕೂಡ? ಸೊ ಹಾಗಾದ್ರೆ ಇದು ಎಸ್ಟಾಬ್ಲಿಸ್ಟ್ ಆಗಿದ್ ಯಾವಾಗ ಅಂತಂದ್ರೆ, 1985ರಲ್ಲಿ ಡಿಸೆಂಬರ್ 8ನೇ ತಾರೀಕು ಇದರ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗತ್ತೆ. ಎಸ್, ಮುಂದಕ್ಕೆ ಹೋಗೋಣ. ಇದರ ಒಂದು ಕೇಂದ್ರ ಕಚೇರಿ ಬಂದ್ಬಿಟ್ಟು ಎಲ್ಲಿದೆ ಅಂತಂದ್ರೆ, ನೇಪಾಳದಲ್ಲಿ, ನೇಪಾಳುವಿನ ಕಠ್ಮಂಡುವಿನಲ್ಲಿ ಕೇಂದ್ರ ಕಚೇರಿ ಇದೆ. ಎಸ್, ಇದು ಕೂಡ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತ 19ನೇ ಪ್ರಶ್ನೆ ಇದೆ ನಿಮಗೆ. 2024ರ ಪ್ರಚಲಿತ ಘಟನೆಗಳ ಬಗ್ಗೆ ನಮ್ಮ ಚಾನೆಲ್ ಅಲ್ಲಿ ಹೇಳ್ತಾ ಇದ್ದೀವಿ, ನೋಡ್ಕೊಳ್ಳಿ. ಯಾರಾದರೂ ಕ್ಲಾಸಿಗೆ ಜಾಯಿನ್ ಆದ್ರೆ ನೋಟ್ಸ್ ಕೂಡ ನಿಮಗೆ ಸಿಗತ್ತೆ, ಕ್ಲಾಸಿಗೆ ಜಾಯಿನ್ ಆಗಿ. ದಿನಾಂಕ 22 ಜುಲೈ 2014ರಂದು ಅಪಘಾತಕ್ಕೊಳಗಾದಂತ ಮಲೇಷಿಯಾ ಏರ್ಲೈನ್ಸ್ ವಿಮಾನ MH17 ಹೊರಟಿದ್ದಂತ ಪ್ರಯಾಣ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ನಾವು ನೇರವಾಗಿ ಬಂದ್ಬಿಡೋಣ, ಯಾಕೆಂದ್ರೆ ನಮ್ಗಿದು ಪಾಸ್ಟ್ ಒಂದು ಈವೆಂಟ್ ಆಗಿರೋದ್ರಿಂದ ಇದನ್ನ ನಾವು ಸೀರಿಯಸ್ ಆಗಿ ತಗೊಳ್ಳೋ ಒಂದು ನೆಸೆಸಿಟಿ ಇಲ್ಲ. ಆಮ್ಸ್ಟರ್ಡ್ಯಾಮ್ ನಿಂದ ಕೌಲಾಲಂಪುರ್ಗೆ ಹೋಗ್ತಕ್ಕಂತ ಒಂದು ವಿಮಾನ ಏನಾಗುತ್ತೆ, 2014ರಲ್ಲಿ ಅಪಘಾತಕ್ಕೆ ಒಳಗಾಗತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 20ನೇ ಪ್ರಶ್ನೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ 2014ನಲ್ಲಿ ಅಂದ್ರೆ 2024ರಲ್ಲಿ ಪ್ರಧಾನಮಂತ್ರಿ ಆದ ನಂತರ ಭೇಟಿ ನೀಡಿದಂತ ಮೊದಲ ವಿದೇಶ ಯಾವುದು ಅಂತ ಪ್ರಶ್ನೆ ಇದೆ. ಅವರು ಸಾಕಷ್ಟು ದೇಶಗಳಿಗೆ ಭೇಟಿ ಕೊಡ್ತಾರೆ, ಸೊ ಮೊಟ್ಟ ಮೊದಲನೇ ದೇಶ ಅಂದ್ರೆ ಭೂತಾನ್ ಅಂತ. ಇದು ಯಾವಾಗ ಬೇಕಾದ್ರೂ ನಿಮಗೆ ಕ್ವಶನ್ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಭೂತಾನ್ಗೆ ಅವರು ಪ್ರಪ್ರಥಮ ಬಾರಿಗೆ ಭೇಟಿ ಕೊಡ್ತಾರೆ, ಅದಾದ್ಮೇಲೆ ಅಫ್ಘಾನಿಸ್ತಾನ್ ಹೋಗ್ತಾರೆ, ಬಹಳಷ್ಟು ದೇಶಗಳನ್ನ ಭೇಟಿ ಆಗ್ತಾರೆ. ನೆಕ್ಸ್ಟ್ ಬರೋದಾದ್ರೆ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ರೈಸ್ ಆಗ್ತಾ ಹೋಗುತ್ತೆ, ತುಂಬಾ ಇಂಪಾರ್ಟೆಂಟ್. ಸುನಿಲನು ನಿಯಮಿತವಾಗಿ ಶಾಲೆಗೆ ಹೋಗುವುದಿಲ್ಲ, ಹಾಗೆ ಅದಕ್ಕೆ ಕಾರಣವನ್ನ ಬಹಿರಂಗ ಪಡಿಸುವುದಿಲ್ಲ. ಈ ಸಮಸ್ಯೆಯನ್ನ ಪರಿಹರಿಸಲು ಶಿಕ್ಷಕನು ಅನುಸರಿಸಬೇಕಾದಂತ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತಂದ್ರೆ ಶಿಕ್ಷಕ ಯಾವ ವಿಧಾನವನ್ನ ಅಳವಡಿಸ್ಕೊಳ್ಬೇಕು ಅಂತ ಕೇಳಿದ್ದಾರೆ. ಎಸ್, ಹಾಗಾದ್ರೆ ನೀವು ನೋಡ್ಬೋದು, ಅಂತರವಲೋಕನ, ವೀಕ್ಷಣಾ ವಿಧಾನ, ಪ್ರಾಯೋಗಿಕ ಪದ್ಧತಿ, ವ್ಯಕ್ತಿ ಅಧ್ಯಯನ ಅಂತ ಇದೆ. ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ. ಮಗುವಿನ ಬಗ್ಗೆ ನಾವು ಕರೆಕ್ಟ್ ಆಗಿ ಅಧ್ಯಯನ ಮಾಡಬೇಕು, ಹಾಗೆ ಆ ಮಗುವಿಗೆ ಅದು ಯಾಕೆ ಮಾಡ್ತಾ ಇದೆ ಈ ರೀತಿ ಅಂತಂದ್ರೆ, ನಾವು ವ್ಯಕ್ತಿ ಅಧ್ಯಯನವನ್ನ ಕೈಗೊಳ್ಬೇಕಾಗತ್ತೆ. ಯಾಕೆ ಮೇಡಮ್ ಅಂದ್ರೆ, ಇದನ್ನ ಕೇಸ್ ಸ್ಟಡಿ ಅಂತ ನಾವು ಇಂಗ್ಲಿಷ್ನಲ್ಲಿ ಕರಿತೀವಿ. ಸೊ ಒಂದು ಮಗು ತನ್ನ ಅಂತರಾಳದಲ್ಲಿ ಅಥವಾ ತನ್ನ ವರ್ತನೆಯಲ್ಲಿ ಸಾಕಷ್ಟು ವಿಭಿನ್ನತೆಯನ್ನ ಹೊಂದಿದೆ, ವೈವಿಧ್ಯತೆಯನ್ನ ಪ್ರದರ್ಶನ ಮಾಡ್ತಾ ಇದೆ ಅಂತಂದ್ರೆ, ಆ ಮಗುವಿಗೆ ವೈಯಕ್ತಿಕವಾಗಿ ಸಮಸ್ಯೆ ಇದೆ ಅಂತ ಗೊತ್ತಾಗತ್ತೆ. ವ್ಯಕ್ತಿ ಅಧ್ಯಯನದ ಮೂಲಕ ಆ ಮಗುವಿಗೆ ಏನೆಲ್ಲ ಸಮಸ್ಯೆ ಇದೆ, ಅದನ್ನೆಲ್ಲ ಹೇಗೆಲ್ಲ ಪರಿಹಾರ ಮಾಡಬಹುದು ಅನ್ನೋದು ಗೊತ್ತಾಗತ್ತೆ. ಅದಕ್ಕೋಸ್ಕರ ಶಿಕ್ಷಕನಾದಂತ ವ್ಯಕ್ತಿ ಅಧ್ಯಯನವನ್ನ ಅನುಸರಿಸ್ಬೇಕು. ಹಾಗಾದ್ರೆ ವ್ಯಕ್ತಿ ಅಧ್ಯಯನವನ್ನ ಫೈಂಡ್ ಔಟ್ ಮಾಡಿದವ್ರು ಯಾರು ಅಂದ್ರೆ, DFD ಬುಕ್ಸ್ ಅಂತೇಳಿ ಗುರುತಿಸ್ತಾ ಇದ್ದೀವಿ, ನೆನ್ಪಿಟ್ಕೊಳ್ಳಿ, DFD ಬುಕ್ಸ್ ಅಂತೇಳಿ ಹೇಳ್ತೀವಿ. ಹಾಗೆ ನೀವು ಕಮೆಂಟ್ ಅಲ್ಲಿ ಅಂತರಾವಲೋಕನ ಪದ್ಧತಿ ಕಂಡಿಡಿದವ್ರು ಯಾರು, ವೀಕ್ಷಣಾ ಪದ್ಧತಿ ಕಂಡಿಡಿದವ್ರು ಯಾರು, ಪ್ರಾಯೋಗಿಕ ಪದ್ಧತಿ ಕಂಡಿಡಿದವ್ರು ಯಾರು, ಇವು ಮೂರಕ್ಕೂ ಕೂಡ ನೀವು ಕಮೆಂಟ್ ಅಲ್ಲಿ ಉತ್ತರ ಮಾಡಬೇಕು. ಪ್ರತಿಯೊಬ್ರು ಕೂಡ ಉತ್ತರ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಗೆ ಬಂದಿದ್ದೀವಿ. ನೆಕ್ಸ್ಟ್ ಕ್ವಶನ್ ಬಂದು 22ನೇ ಪ್ರಶ್ನೆ. ಸೊ ಇದು ಅವಧಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್. ಸೊ ಅವಧಾನ ಅಂದ್ರೆ ಇಲ್ಲಿ ಅಟೆನ್ಷನ್ ಅಂತ ಕರಿತಾ ಇದೀವಿ. ಸೊ ಹಾಗಾದ್ರೆ
ಇದರಲ್ಲಿ ಐಚ್ಛಿಕ ಅವಧಾನ ಮತ್ತು ಅನೈಚ್ಛಿಕ ಅವಧಾನ ಅಂತ ಎರಡು ಪ್ರಕ್ರಿಯೆಗಳಿದೆ. ಸೊ ಇಲ್ಲಿ ಬಂದಿರುವಂತಹ ಪ್ರಶ್ನೆ ಬಂದ್ಬಿಟ್ಟು ಅನೈಚ್ಛಿಕ ಅವಧಾನಕ್ಕೆ ಸಂಬಂಧಪಟ್ಟಿದೆ. ಅನೈಚ್ಛಿಕ ಅವಧಾನವು ಸ್ವಾಭಾವಿಕವಾದದ್ದು, ಒತ್ತಾಯಪೂರ್ವಕವಾದದ್ದು, ಪ್ರಯಾಸ ಪೂರಿತವಾದದ್ದು, ಒತ್ತಡ ಪೂರಿತವಾದದ್ದು ಅಂತ ಇದೆ. ಅನೈಚ್ಛಿಕ ಅಂತಂದ್ರೆ ನಮಗೆ ಇಷ್ಟ ಇಲ್ಲದೆ ಇರ್ತಕ್ಕಂತ ಒಂದು ಕಾನ್ಸಂಟ್ರೇಷನ್ ನಾವು ಕೊಡಬೇಕು ಅಂತಂದಾಗ ಏನಾಗುತ್ತೆ, ನಮ್ಗದು ಸ್ವಾಭಾವಿಕವಾಗಿ ಬರುತ್ತಾ, ಒತ್ತಾಯ ಪೂರ್ವಕವಾಗಿ ಬರುತ್ತಾ, ಪ್ರಯಾಸ ಪೂರಿತವಾಗಿ ಬರುತ್ತಾ, ಒತ್ತಡ ಪೂರಿತವಾಗಿ ಬರುತ್ತಾ ಅಂತಂದ್ರೆ ಅನೈಚ್ಛಿಕ ಅವಧಾನನೂ ಕೂಡ ಸ್ವಾಭಾವಿಕವಾಗಿ ಬರ್ತಕ್ಕಂತ ಒಂದು ಅಂಶ ಅಲ್ವಾ. ಸೊ ನೋಡಿ, ಐಚ್ಛಿಕ ಅವಧಾನ ನೀನ್ ಕೊಡ್ಲೇಬೇಕು ಅವಧಾನ ಅಂತ ಹೇಳ್ತೀವಿ. ಆ ಐಚ್ಛಿಕ ಅವಧಾನ ಏನಾಗಿರುತ್ತೆ ಅಂತಂದ್ರೆ ಒತ್ತಾಯ ಪೂರ್ವಕವಾಗಿರ್ಬೋದು ಅಥವಾ ಒತ್ತಡ ಪೂರಿತವಾಗಿಯೂ ಕೂಡ ಇರಬಹುದು. ಸೊ ಹಂಗಾಗಿ ಅನೈಚ್ಛಿಕ ಅವಧಾನ ಅನ್ನೋದೇನಿದೆ, ಇದೊಂದು ಸ್ವಾಭಾವಿಕವಾದಂತ ಪ್ರಕ್ರಿಯೆ. 23ನೇ ಪ್ರಶ್ನೆಗೆ ಹೋಗೋಣ. ಸ್ವಲ್ಪ ಫಾಸ್ಟ್ ಅನ್ಸ್ತಿದ್ರೆ ಸ್ಲೋ ಮಾಡಿಕೊಂಡು ನೋಡ್ಕೊಳ್ಳಿ, ಹಾಗೆ ಪಾಸ್ ಮಾಡಿ ಕೂಡ ನೀವು ನೋಡ್ಬೋದು. ಒಟ್ಟಾರೆ ಪಠ್ಯಕ್ರಮವು ವಿವಿಧ ವಿಷಯಗಳ ನಡುವೆ ಸಮನ್ವಯತೆಯನ್ನ ಪ್ರತಿಫಲಿಸುವ ಮೂಲಕ ಈ ಕೆಳಗಿನ ಅಂಶವನ್ನ ಸಾಧಿಸಲು ನೆರವಾಗುತ್ತದೆ ಅಂತ ಇದೆ. ಏನಿದು ಅರ್ಥ ಆಗ್ಲಿಲ್ಲ ನನ್ಗೆ ಅಂತಂದ್ರೆ, ವೆರಿ ಸಿಂಪಲ್, ನಾನು ಹೇಳ್ತೀನಿ ನಿಮಗೆ. ಒಟ್ಟಾರೆ ಪಠ್ಯಕ್ರಮ ಅಂದ್ರೆ ಇಲ್ಲಿ ಸಂಪೂರ್ಣ ಪದ್ಧತಿಗೆ ಇಲ್ಲಿ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದಾರೆ. ಒಟ್ಟಾರೆ ಪಠ್ಯಕ್ರಮ ಅಂದ್ರೆ ಅದು ಪಠ್ಯೇತರ ಆಗಿರಬಹುದು ಅಥವಾ ಸಹಪಠ್ಯೇತರ ಆಗಿರಬಹುದು, ಸಂಪೂರ್ಣವಾಗಿ ಬುದ್ಧಿಶಕ್ತಿಯನ್ನ ಒಳಗೊಂಡಿರುತ್ತೆ. ಸೊ ಈ ಪಠ್ಯಕ್ರಮವು ವಿವಿಧ ವಿಷಯಗಳ ನಡುವೆ ಸಮನ್ವಯತೆಯನ್ನ ಪ್ರತಿಫಲಿಸಲು ಈ ಕೆಳಗಿನ ಅಂಶವನ್ನ ಸಾಧಿಸ್ಲಿಕ್ಕೆ ನೆರವಾಗುತ್ತೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ. ಬಿಕಾಸ್ ಒಳನೋಟ ಕಲಿಕೆ, ಇನ್ಸೈಟ್ ಲರ್ನಿಂಗ್ ಅಂತ ನಾವು ಕರಿತೀವಿ. ಸೊ ಇದನ್ನ ಪ್ರತಿಪಾದನೆ ಮಾಡಿದವ್ರು ನಿಮ್ಗೆಲ್ಲ ಗೊತ್ತಿದೆ, ವರ್ತಮಿಯರ್ ಇದ್ದಾರೆ, ಹಾಗೇನೆ ಕೊಹ್ಲರ್ ಅವರು ಇದ್ದಾರೆ, ಕಟ್ ಲೆವಿನ್ ಇದ್ದಾರೆ, ಕಟ್ ಕಾಫ್ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಒಳನೋಟ ಕಲಿಕಾವಾದಿಗಳು, ಗೆಸ್ಟಾಲ್ಟ್ ಪಂಥದವರು ಅಂತ ಕರಿತೀವಿ. ಇವ್ರದ್ದು ಏನಪ್ಪಾ ಅಂತಂದ್ರೆ, ಮನುಷ್ಯನಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಆಗ್ಲಿ, ಪ್ರಯತ್ನಗಳನ್ನ ಕೊಡೋದಾಗ್ಲಿ, ಪುನರ್ಬಲನಗಳನ್ನ ಕೊಡೋದ್ರ ಮೂಲಕ ಕಲಿಕೆ ಸಂಪೂರ್ಣತೆಯನ್ನ ಪಡ್ಕೊಳ್ಲಿಕ್ ಸಾಧ್ಯ ಇಲ್ಲ. ಕಲಿಕೆ ಅನ್ನೋದು ಸಂಪೂರ್ಣವಾಗಿ ಆಗ್ಬೇಕು ಅಂದ್ರೆ ಸಮಗ್ರವಾದಂತ ಕಲಿಕೆಯನ್ನ ಮಾಡ್ಬೇಕು ಅಂತ ಹೇಳಿ ಇವ್ರು ತಿಳಿಸ್ಕೊಡ್ತಾರೆ. ಅದಕ್ಕೆ ಕೊಹ್ಲರ್ ಅವರು ಕೂಡ ಒಂದು ಪ್ರಯೋಗವನ್ನ ಮಾಡ್ತಾರೆ. ಸೊ ನಾನು ತರಗತಿಗಳನ್ನ ಮಾಡಿದೀನಿ, ಸಾಧ್ಯವಾದ್ರೆ ನೋಡಿ ಅದನ್ನ. ಇನ್ನ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಅಂದ್ರೆ ಥಾಂಡೈಕ್, ನಮ್ಗೆಲ್ರಿಗೂ ಕೂಡ ಹೆಸರು ನೆನಪಿದೆ ಅಂತ ಅನ್ಕೊಳ್ತೀನಿ, ಥಾಂಡೈಕ್. ಸೊ ಇವರನ್ನ ವರ್ತನಾವಾದಿಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದೇ ಒಂದು ಕಲಿಕೆ ಸಫಲತೆಯನ್ನ ಹೊಂದಬೇಕು ಅಂತಂದ್ರೆ ಅಲ್ಲಿ ಪ್ರಯತ್ನಗಳು ಇರಬೇಕು, ದೋಷಗಳು ಇರಬೇಕು. ಅಭ್ಯಾಸ ಕಲಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾರೆ ಥಾಂಡೈಕ್ ಅವರು. ಇನ್ನ ಸೋಪಾದಿತ ಅನುಬಂಧನ ಕಲಿಕೆ ಪಾವ್ಲೋವ್, ಪಾವ್ಲೋವ್ ಮತ್ತೆ ವ್ಯಾಟ್ಸನ್ ಇದ್ದಾರೆ. ಸೊ ಇವ್ರಿಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೋಪಾದಿತ ಅನುಬಂಧಿತ ಕಲಿಕೆ ಅಂದ್ರೆ ಸಾಂಪ್ರದಾಯಿಕವಾಗಿ ಮಕ್ಳಿಗೆ ಕಲ್ಸ್ಕೊಡ್ಬೇಕು, ಸಾಂಪ್ರದಾಯಿಕವಾದಂತ ಅನುಬಂಧವನ್ನ ಕೊಡೋದ್ರ ಮೂಲಕ ಮಗುವಿನ ಕಲಿಕಾ ಒಂದು ಅಭಿವೃದ್ಧಿ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಪುನರ್ಬಲನವನ್ನ ಹೆಚ್ಚಿಸ್ಬೇಕು ಅನ್ನೋದು ಸ್ಕಿನ್ನರ್ ಅವರ ಒಂದು ಥಿಯರಿ. ಸೊ ಸ್ಕಿನ್ನರ್ ಥಿಯರಿ ಯಾವುದು ಅಂದ್ರೆ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ. ಇವನ್ನೆಲ್ಲವನ್ನ ನಾವು ನಿಮ್ಗೆ ಪೇಯ್ಡ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ, ಇದನ್ನ ಎಲ್ಲರೂ ತಗೊಳ್ಬೇಕು ಅಂತಿಲ್ಲ, ಅವಶ್ಯಕತೆ ಇದ್ದಂತ ವಿದ್ಯಾರ್ಥಿಗಳು ನಾನು ಹೇಳಿದೀನಿ. ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, 8217670405 ನಂಬರ್ನ ನೋಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ 6361535623 ನಂಬರ್ ಕೂಡ ಇದೆ. ತರಗತಿಗಳು ಉತ್ತಮವಾದಂಥ ತರಗತಿಗಳಿರುತ್ತೆ, ರೆಕಾರ್ಡೆಡ್ ತರಗತಿಗಳಿರುತ್ತೆ. 5 ತಾಸಿನ ತರಗತಿಗಳನ್ನ ಪ್ರತಿನಿತ್ಯ ನಿಮಗೆ ಕೊಡ್ತಾ ಹೋಗ್ತೀವಿ, 3 ತಿಂಗಳ ತಯಾರಿಯನ್ನ ಮಾಡಿಸ್ತೀವಿ. ಅವಶ್ಯಕತೆ ಇದ್ರೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಲಾಸ್ಟ್ ಡೇಟು 15th October. ಎಸ್, ನೆಕ್ಸ್ಟ್ ಹೋಗೋಣ. ಶ್ರೀಧರನು ಘಟಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡೆಯಲಾಗುವುದಿಲ್ಲ, ಅದಕ್ಕಾಗಿ ಪ್ರಶ್ನೆ ಪತ್ರಿಕೆಯನ್ನ ದೂಷಿಸುವುದು ಇದಕ್ಕೆ ಉದಾಹರಣೆ ಆಗಿದೆ. ಪ್ರಶ್ನೆ ಓದುವಾಗ್ಲೇನೆ ನಾವು ಏನು ಆನ್ಸರ್ ಬರಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೇಗೆ ಅಂದ್ರೆ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ತಿಳ್ಕೊಂಡಿದ್ರೆ.
ಸೊ ಈ ಪ್ರಶ್ನೆ ಸಂಬಂಧಪಟ್ಟಿದ್ದು ಯಾವುದಕ್ಕೆ ಅಂದ್ರೆ ಹೊಂದಾಣಿಕಾ ತಂತ್ರಗಳಿಗೆ. ನೋಡಿ, ಈ ನಮ್ಮ ಸೈಕಾಲಜಿನಲ್ಲಿ ಹೊಂದಾಣಿಕೆ ತಂತ್ರಗಳು ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಹೇಳಿ ಕರಿತೀವಿ, ಮಾಲ್ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿ ಹೇಳ್ತೀವಿ. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಮಾಲ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು, ಮಾಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಬರ್ತಕ್ಕಂಥ ವಿಧಗಳು ಯಾವ್ಯಾವು ಅಂತ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಯಾವುದಕ್ಕೆ ಉದಾಹರಣೆ? ಪ್ರತಿಸ್ಥಾಪನೆ, ಪ್ರಕ್ಷೇಪಣ, ಉದಾತ್ತೀಕರಣ, ದಮನ. ಮೊದಲು ನಿಮ್ಗೆ ಇದ್ರದ್ದು ಎಲ್ಲರ ಬಗ್ಗೆನೂ ಕೂಡ ಗೊತ್ತಿರಬೇಕು. ಉದಾತ್ತೀಕರಣ ಅಂತಂದ್ರೆ ತನ್ನಲ್ಲಿ ಏನೇ ದೋಷ ಇದ್ರೂ ಕೂಡ ಅದಕ್ಕೆ ಬೇಜಾರಾಗ್ಲಾರ್ದಂಗೆ ಅದಕ್ಕೆ ಬೇರೆ ರೀತಿಯಾದಂತ ಪರಿಹಾರವನ್ನ ಹುಡುಕೋದು. ಸೊ ನನಗೆ ಈ ಪ್ರಾಬ್ಲಮ್ ಇದೆ, ನೆಕ್ಸ್ಟ್ ನನ್ನ ಮಗನಿಗೆ ಅದು ಬರಬಾರ್ದು ಅಥವಾ ನನ್ನ ಮಗಳಿಗೆ ಅದು ಬರಬಾರ್ದು ಅಂತೇಳಿ ಅವರಲ್ಲಿ ಒಂದು ಸುಖವನ್ನ ಕಾಣುವಂಥದ್ದು. ಸೊ ನಾನು ಇಂಜಿನಿಯರ್ ಆಗ್ಲಿಕ್ಕೆ ಆಗಿಲ್ಲ ಅಂತೇಳಿ ಬೇಸರ ವ್ಯಕ್ತಪಡಿಸೋದ್ಕಿಂತಲೂ ಕೂಡ ನನ್ನ ಕೈಲಾದಷ್ಟು ನನ್ನ ಮಕ್ಳಿಗೆ ಓದ್ಸೋಣ ಅನ್ನೋ ಒಂದು ಉದಾತ್ತೀಕರಣ ಮೆರೆಯೋದು. ಹಾಗೆ ದಮನ ಅಂತಂದ್ರೆ ತಮಗೆ ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನ ತನ್ನೊಳಗೆ ಸುಪ್ತ ಮನಸ್ಸಿನಲ್ಲಿ ಅಡಗಿಟ್ಕೊಳ್ತಕ್ಕಂಥ ಪ್ರಕ್ರಿಯೆ, ಅದನ್ನ ನಾವು ದಮನ ಪ್ರಕ್ರಿಯೆ ಅಂತ ಕರಿತಾ ಇದ್ದೀವಿ. ಇನ್ನು ಪ್ರಕ್ಷೇಪಣೆ, ಇದಕ್ಕೆ ಆನ್ಸರ್ ಬಂದು ಪ್ರಕ್ಷೇಪಣೆ. ಸೊ ನೋಡಿ, ಘಟಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡೆಯಕ್ ಆಗಲ್ಲ, ಅದಕ್ಕೇನಪ್ಪ ಕಾರಣ ಅಂದ್ರೆ ಪ್ರಶ್ನೆ ಪತ್ರಿಕೆ ದೂಷಿಸೋದು, ಇದು ತಪ್ಪು ಅಲ್ವಾ. ಸೊ ತನಗೆ ಚೆನ್ನಾಗಿ ಓದ್ಕೊಂಡಿದ್ದು ಅಂತಂದ್ರೆ ಏನಾಗ್ತಿತ್ತು, ಅವನು ಉತ್ತಮ ಅಂಕಗಳನ್ನ ಗಳಿಸ್ಬೋದಾಗಿತ್ತು. ಪ್ರಶ್ನೆ ಪತ್ರಿಕೆನೇ ಸರಿ ಇಲ್ಲ ಅಂತ ಹೇಳೋದೇನಿದೆ, ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಹಂಗಾಗಿ ಇದು ಆಪ್ಷನ್ ನಂಬರ್ 2 ಆಗುತ್ತೆ. ಈಗ ಹೆಡ್ ಮಾಸ್ಟರ್ ಅಸಿಸ್ಟೆಂಟ್ ಟೀಚರ್ಸ್ ಗೆ ಬೈದಿರ್ತಾರೆ, ಆ ಒಂದು ಸಿಟ್ಟನ್ನ ತಂದು ಮನೆಯಲ್ಲಿ ತನ್ನ ಹೆಂಡತಿ ಮೇಲೆ ಆ ಶಿಕ್ಷಕ ಹಾಕ್ತಾ ಇದ್ದಾನೆ ಅಂತಂದ್ರೆ ಅದು ತನ್ನೊಳಗಿರ್ತಕ್ಕಂತ ಪ್ರಮಾದವನ್ನ ಹೊರಗಡೆ ಹಾಕುವಂತ ಒಂದು ಪ್ರಕ್ರಿಯೆ. ಸೊ ಇಂಥ ಪ್ರಕ್ರಿಯೆಗಳನ್ನ ಪ್ರಕ್ಷೇಪಣಾ ತಂತ್ರ ಅಂತ ಕರಿತೀವಿ. ಹಾಗೆ ಹಿಮ್ಮರಳುವಿಕೆ, ರಿಗ್ರೆಷನ್ ಅಂತಕ್ಕಂಥದ್ದು ಕೂಡ ಇದೆ. ಹಿಮ್ಮರಳುವಿಕೆ ಅಂತ ಅಂದ್ರೆ ನಾಳೆ ಎಕ್ಸಾಮ್ ಇದೆ ಅಂತಂದ್ರೆ ಇವತ್ತಾಗ್ಲೇ ನಮ್ಗೆ ಚಳಿ ಜ್ವರ ಬಂದ್ಬಿಡೋದು, ಮಕ್ಳು ಈ ರೀತಿ ಅದನ್ನ ಭಾಸ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಇದನ್ನ ನಾವು ಹಿಮ್ಮರಳುವಿಕೆ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈಗ ನರಿ ಏನ್ ಮಾಡುತ್ತೆ, ದ್ರಾಕ್ಷಿ ತಿನ್ಲಿಕ್ಕೆ ಅಂತ ಹೋಗುತ್ತೆ. ಸೊ ಆ ದ್ರಾಕ್ಷಿ ಕೈಗೆ ಎಟ್ಕೋದಿಲ್ಲ, ಎತ್ತರದಲ್ಲಿರುತ್ತೆ. ಸೊ ಅವಾಗ ಅಪ್ಸಸ್ ಆಗಿ ಹೊರಗಡೆ ಬರುತ್ತೆ, ಕೇಳುತ್ತೆ ದ್ರಾಕ್ಷಿ ತಿಂದ್ರ ಅಂತೇಳಿ. ಸೊ ದ್ರಾಕ್ಷಿ ತುಂಬಾ ಹುಳಿಯಾಗಿತ್ತು ಅಂತ ಹೇಳುತ್ತೆ. ತನ್ನನ್ನ ತಾನು ಸಮರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಕ್ಕಂತ ಹೊಂದಾಣಿಕೆಗಳು. ಸರಿ, ಅರ್ಥ ಆಯ್ತಲ್ಲ? ಇದ್ರ ಬಗ್ಗೆ ಡೀಟೇಲ್ ತರಗತಿಗಳನ್ನ ಕೂಡ ಹೇಳಿದೀನಿ, ನೋಡಿ ಯೂಟ್ಯೂಬ್ ಅಲ್ಲಿ ಇದೆ. ಕಾರ್ಯಪೂರ್ವ ಹಂತದ ಗುಣಲಕ್ಷಣ. ಕಾರ್ಯಪೂರ್ವ ಹಂತ ಅಂದ್ರೆ ಇದು ಜೀನ್ ಪಿಯಾಜೆರವರ ಒಂದು ಥೇರಿಗೆ ಸಂಬಂಧಪಟ್ಟಂತ ಪ್ರಕ್ರಿಯೆ. ಕಾರ್ಯಪೂರ್ವ ಹಂತ ಅಂದ್ರೆ ಮಗುವಿನ 2ರಿಂದ 7 ವರ್ಷದವರೆಗೂ ಕೂಡ ಇರ್ತಕ್ಕಂತ ಒಂದು ಹಂತ. ಸಂವೇದನಾ ಗತಿ ಹಂತ 0 to 2 years ಇರುತ್ತೆ, ಕಾರ್ಯಪೂರ್ವ ಹಂತ 2ರಿಂದ 7 ವರ್ಷ ಇರುತ್ತೆ, ಹಾಗೆ ಮೂರ್ತ ಕಾರ್ಯಗಳ ಹಂತ 7ರಿಂದ 11 ವರ್ಷ ಇರುತ್ತೆ, ಔಪಚಾರಿಕ ಕಾರ್ಯಗಳ ಹಂತ 11ರಿಂದ ಮತ್ತೆ ಮುಂದೆ 11 years ಅಬೋವ್ ಆ ಸ್ಟೇಜ್ ಅಲ್ಲಿ ಮಗುವಿನ ಗುಣಲಕ್ಷಣಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಆದರೆ ಕಾರ್ಯಪೂರ್ವ ಹಂತದಲ್ಲಿ ಮಗುವಿನ ಗುಣಲಕ್ಷಣ ಹೇಗಿರುತ್ತೆ ಅಂತ ಪ್ರಶ್ನೆ ಕೇಳಿದರೆ, ಆಬ್ವಿಯಸ್ಲಿ ಅಹಂ ಕೇಂದ್ರೀಕೃತವಾಗಿರುತ್ತೆ. ಎಲ್ಲ ತನಗೆ ಬೇಕು, ಎಲ್ಲ ನಾನೇ ಅನುಭವಿಸ್ಬೇಕು ಅನ್ನೋ ಒಂದು ಭಾವ ಮಗುವಿಗೆ ಇರುತ್ತೆ, ಎಲ್ಲರನ್ನು ನಾನು ಅಟ್ರಾಕ್ಟ್ ಮಾಡ್ಬೇಕು ಅನ್ನೋದೇ ಇರುತ್ತೆ. ನೆಕ್ಸ್ಟ್ ಬರೋಣ 26ನೇ ಪ್ರಶ್ನೆ. ಬುದ್ಧಿಶಕ್ತಿಯ ಅಶಾಬ್ದಿಕ ಪರೀಕ್ಷೆಗೆ ಉದಾಹರಣೆ. ಬುದ್ಧಿಶಕ್ತಿಯಲ್ಲಿ ಹಲವಾರು ರೀತಿಯಲ್ಲಿ ನಾವು ಪರೀಕ್ಷೆಗಳನ್ನ ಕಾಣ್ಬೋದು. ಅದರಲ್ಲಿ ಶಾಬ್ದಿಕ ಪರೀಕ್ಷೆ ಇದೆ, ಅಶಾಬ್ದಿಕ ಪರೀಕ್ಷೆ ಇದೆ, ಇವುಗಳನ್ನೆಲ್ಲವನ್ನ ನಾವು ಬುದ್ಧಿಶಕ್ತಿಯ ಪರೀಕ್ಷೆಗಳು ಅಂತ ಕರೀತಾ ಇದ್ದೀವಿ. ಇನ್ನು ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕೂಡ ನಿಮಗೆ ಕಂಡುಹಿಡಿಲಿಕ್ಕೆ ಕೊಡಬಹುದು. ನೋಡಿ, ಆರ್ಮಿ ಆರ್ಮಿ ಆಲ್ಫಾ, ರೇವನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಟೆಸ್ಟ್, ಹಾಗೆ ಬೀನೆ ಅವರ ಪರೀಕ್ಷೆ, ಅಹುಜಾರವರ ಬುದ್ಧಿಶಕ್ತಿ ಪರೀಕ್ಷೆ ಅಂತೇಳಿ ಹೇಳ್ತಾ ಇದ್ದೀವಿ. ಎಸ್, ನೀವೆಲ್ಲ ಗೆಸ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ರೇವನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಿಸ್ ಪರೀಕ್ಷೆ ಅಂತ ಹೇಳ್ತೀವಿ, ಆರ್ಪಿಎಂ ಟೆಸ್ಟ್ ಅಂತಲೂ ಕೂಡ ಕರಿತೀವಿ ಇದನ್ನ. ಸೊ ಈ ಆರ್ಪಿಎಂ ಟೆಸ್ಟ್ ಏನಾಗಿರುತ್ತೆ, ಅಶಾಬ್ದಿಕ ಪರೀಕ್ಷೆಗೆ ಉದಾಹರಣೆ ಅಂತ ಕರಿತೀವಿ. ಅರ್ಥ ಆಯ್ತು? ಇಲ್ಲಿ ಬುದ್ಧಿಶಕ್ತಿಯನ್ನ ಅಳತೆ ಮಾಡೋದಾಗಿರ್ಬೋದು, ಬುದ್ಧಿಶಕ್ತಿ ಸೂಚ್ಯಂಕಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲವನ್ನ ನೀವು ನೆನ್ಪಿಟ್ಕೊಳ್ಳಿ. ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ವೈಯಕ್ತಿಕ ಪರೀಕ್ಷೆಗಳು ಮತ್ತೆ ಸಮೂಹ ಪರೀಕ್ಷೆಗಳು ಅಂತ ಹೇಳಿ ನಾವು ಗುರುತಿಸ್ತೀವಿ. ಸೊ ಅಲೆಕ್ಸಾಂಡರ್ ಅವರ ಪಾಸಲಾಂಗ್ ಪರೀಕ್ಷೆ ಏನಿದೆ ಅದೊಂದು ಸಮೂಹ ಪರೀಕ್ಷೆಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಶಾಬ್ದಿಕ ಪರೀಕ್ಷೆಗೆ ಉದಾಹರಣೆ ಅಂತಂದ್ರೆ ಆರ್ಮಿ ಆಲ್ಫಾ ರವರ ಒಂದು
ಪರೀಕ್ಷೆ ಏನಿದೆ ಇದು ಶಾಬ್ದಿಕ ಪರೀಕ್ಷೆ ಅಂತೇಳಿ ಕರಿತೀವಿ. ಹಾಗೆ ಹೌಜಾರವರ ಬುದ್ಧಿಶಕ್ತಿ ಪರೀಕ್ಷೆನು ಕೂಡ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ. ಎಕ್ಸಾಮ್ನಲ್ಲಿ ನಿಮಗೆ ಕೇಳಿದ್ರು ಅಂದ್ರೆ ನೆನ್ಪಿಟ್ಕೊಳ್ಳಿ. ವೆಸ್ಲರ್ ಅವರು ಕೂಡ ಶಾಬ್ದಿಕ ಪರೀಕ್ಷೆಯನ್ನೇ ಹೇಳಿರುವಂಥದ್ದು. ಇನ್ನು ಅಶಾಬ್ದಿಕ ಪರೀಕ್ಷೆಗಳು ಅಂತಂದಾಗ ಏನಾಗುತ್ತೆ, ಇವು ಕೂಡ ಬರವಣಿಗೆ ಪರೀಕ್ಷೆಗಳೇ. ವೀಕ್ಷಣಾ ಸಾಮರ್ಥ್ಯ, ಆಲೋಚನಾ ಸಾಮರ್ಥ್ಯಗಳು, ಹಾಗೆ ಅನಕ್ಷರಸ್ಥ ಮತ್ತೆ ಬೇರೆ ಬೇರೆ ಒಂದು ದೇಶಗಳಿಗೂ ಕೂಡ ಮೌಖಿಕವಾಗಿ ನಾವು ಈ ಪರೀಕ್ಷೆಯನ್ನ ಬಳಸಬಹುದು. ಅದಕ್ಕೋಸ್ಕರ ಇದನ್ನ ಅಶಾಬ್ದಿಕ ಪರೀಕ್ಷೆ ಅಂತ ಕರಿತೀವಿ. ರೇವನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಪರೀಕ್ಷೆನು ಕೂಡ ಅಶಾಬ್ದಿಕ. ಹಾಗೆ ಆರ್ಮಿ ಬೀಟಾ ಕೆಟಲ್ ರವರ ಒಂದು ಪರೀಕ್ಷೆನು ಕೂಡ ಏನಾಗಿರುತ್ತೆ ಅಂತಂದ್ರೆ ಅದು ಕೂಡ ಅಶಾಬ್ದಿಕ ಪರೀಕ್ಷೆ ಅಂತಾನೆ ಹೇಳ್ಬೋದು. ಎಸ್, ಅರ್ಥ ಆಯ್ತಲ್ವಾ? ಒಂದಷ್ಟು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಸಾಧ್ಯವಾದಷ್ಟು ನೀಟಾಗಿ ಹೇಳ್ಕೊಳ್ಳಿ. ಮಾಹಿತಿಯ ಸಂವಹನಕ್ಕಾಗಿ ಬಳಸ್ತಕ್ಕಂಥ ಚಿಹ್ನೆಗಳ ವ್ಯವಸ್ಥೆಗಳ ಜೊತೆಗೆ ಅವುಗಳನ್ನ ಸೇರ್ಪಡಿಸುವುದಕ್ಕೆ ಹೀಗೆನ್ನುವರು ಅಂತ ಇದೆ. ಸೊ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಆಗುತ್ತೆ, ಯೋಚನೆ ಅಂತ. ಸೊ ಏನಪ್ಪ ಅಂದ್ರೆ, ಮಾಹಿತಿಯ ಸಂವಹನಕ್ಕಾಗಿ ಬಳಸ್ತಕ್ಕಂಥ ಚಿಹ್ನೆಗಳು. ನೋಡಿ, ಯಾವುದೇ ಒಂದು ಡಾಟಾ ಕಲೆಕ್ಷನ್ಸ್ ತಗೊಳ್ತಾ ಇದ್ದೀವಿ ಅಥವಾ ಇಂಟ್ರಾಕ್ಷನ್ಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವೆಲ್ಲವನ್ನ ಸರಿಯಾಗಿ ಜೋಡಿಸ್ಬೇಕು, ಅವುಗಳನ್ನ ಸೇರ್ಪಡಿಸ್ಬೇಕು ಅಂದ್ರೆ ಅದನ್ನ ಯೋಚನೆ ಅಂತ ಕರಿತೀವಿ ಅಲ್ವಾ. ಯೋಚನೆ, ಆಲೋಚನೆ, ಥಿಂಕಿಂಗ್ ಅಂತ ಹೇಳ್ತೀವಿ. ರಚನಾತ್ಮಕವಾದ ವಿಧಾನದ ಗುಣಲಕ್ಷಣ ಇದಾಗಿರುವುದಿಲ್ಲ ಅಂತ ಇದೆ. ಕನ್ಸ್ಟ್ರಕ್ಟಿವಿಸಮ್ ಅಂತೇಳಿ ಇಂಗ್ಲಿಷ್ನಲ್ಲಿ ನಾವು ರಚನಾತ್ಮಕವಾದವನ್ನ ಕರಿತೀವಿ. ಸನ್ನಿವೇಶವು ಪ್ರಜಾಸತ್ತಾತ್ಮಕವಾಗಿರುತ್ತೆ, ಚಟುವಟಿಕೆಗಳಲ್ಲಿ ಅಂತರ್ಕ್ರಿಯೆ ಇರುತ್ತೆ, ವಿದ್ಯಾರ್ಥಿ ಕೇಂದ್ರೀಕೃತವಾಗಿರುತ್ತೆ, ನಿರ್ಧರಿತ ಪಠ್ಯಕ್ರಮಕ್ಕೆ ಬದ್ಧವಾಗಿರುತ್ತೆ ಅಂತ ಇದೆ. ಆಕ್ಚುಲಿ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ 4 ಆಗಿರುತ್ತೆ. ಇದು ರಚನಾತ್ಮಕವಾದದ ಗುಣಲಕ್ಷಣ ಅಲ್ಲ. ಯಾಕೆ ಮೇಡಮ್ ಅಲ್ಲ ಅಂತಂದ್ರೆ, ರಚನಾತ್ಮಕವಾದ ಅಂತಂದ್ರೆ ಏನು, ಮಕ್ಕಳಿಗೆ ಉತ್ತಮ ಸನ್ನಿವೇಶವನ್ನ ಒದಗಿಸ್ಕೊಡೋದು. ಜೊತೆಗೆ ಇದು ಕಂಪ್ಲೀಟ್ಲಿ ಸ್ಟೂಡೆಂಟ್ ಬೇಸ್ಡ್ ಆಗಿರುತ್ತೆ. ಈ ಸ್ಟೂಡೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಒಂದು ರೋಲ್ ಅನ್ನ ಪ್ಲೇ ಮಾಡ್ತಾನೆ, ಅವನ್ ಸುತ್ತಲೇ ಇರುತ್ತೆ ಚಟುವಟಿಕೆಗಳು. ಹಾಗೆ ಎಲ್ಲರೂ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಲ್ವಾ. ಪಠ್ಯಕ್ರಮನೇ ಇದ್ದಂಗೆ ಹೇಳ್ಬೇಕು ಅನ್ನೋದು ಇದು ಹೇಳಲ್ಲ. ಪಠ್ಯಕ್ರಮ ಹೊರತಾಗಿನೂ ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಾನ ಇದು. ಅರ್ಥ ಆಯ್ತಲ್ವಾ? ಮುಂದಿನ ಕ್ವಶನ್ಗೆ ಹೋಗೋಣ. 29ನೇ ಪ್ರಶ್ನೆ, ಆಟದ ಗುಂಪುಗಳಲ್ಲಿ ಮಗು ಪಾಲ್ಗೊಳ್ಳುವುದು ಈ ಕೆಳಗಿನವುದಕ್ಕೆ ಕಾರಣವಾಗುತ್ತದೆ. ಯಾವ ಕೆಳಗಿನವುದಕ್ಕೆ ಕಾರಣ ಆಗುತ್ತೆ? ಜ್ಞಾನಾತ್ಮಕ ವಿಕಾಸ, ಉದ್ವೇಗದಿಂದ ಬಿಡುಗಡೆ, ದೈಹಿಕ ಗತಿ ಸಾಮರ್ಥ್ಯ ವಿಕಾಸ, ಸಮಾಜದ ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದನ್ನ ಕಲಿಯುವುದು ಅಂತ ಇದೆ. ಆಟದ ಗುಂಪುಗಳಲ್ಲಿ ಮಗು ಪಾಲ್ಗೊಳ್ಳೋದು ಅಲ್ವಾ, ಒಂದು ಗ್ರೂಪ್ ಆಟ ಆಡ್ತಾ ಇದೆ ಅಂತಂದ್ರೆ ಮಗು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತಂದ್ರೆ ಇದಕ್ಕೇನು ಒಂದು ಯಾವ ಅಂಶಕ್ಕೆ ಕಾರಣ ಆಗುತ್ತೆ ಅಂತ ಪ್ರಶ್ನೆ ಇದೆ. ಒಬ್ವಿಯಸ್ಲಿ ನೀವೆಲ್ಲ ಗೆಸ್ ಮಾಡಿರ್ತೀರ, ಆಪ್ಷನ್ ನಂಬರ್ 4, ಸಮಾಜದ ಬೇಡಿಕೆಗಳಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದನ್ನ ಕಲಿತಾ ಹೋಗುತ್ತೆ, ಸಾಮಾಜಿಕವಾಗಿ ವಿಕಾಸವನ್ನ ಹೊಂತಾ ಹೋಗುತ್ತೆ ಮಗು. 30 ಕ್ವಶನ್ಗೆ ಹೋಗೋಣ. ಈ ಹಂತದಲ್ಲಿ ಭೌತಿಕ ಅಭಿವೃದ್ಧಿಯ ದರವು ತೀವ್ರಗತಿಯಲ್ಲಿರುತ್ತದೆ. ನೋಡಿ, ಅಂದ್ರೆ ಬೌದ್ಧಿಕ ವಿಕಾಸ ಹೆಚ್ಚಿರ್ತಕ್ಕಂಥ ವಯಸ್ಸು ಯಾವುದು ಅಥವಾ ಯಾವ ಅವಸ್ಥೆಯಲ್ಲಿ ಬೌದ್ಧಿಕ ಅಭಿವೃದ್ಧಿ ದರ ತೀವ್ರಗತಿಯಲ್ಲಿ ಇರುತ್ತೆ ಅಂತ ಕೇಳಿದಾರ. ಇಲ್ಲಿ ನೀವೆಲ್ಲರೂ ಕೂಡ ಅನ್ಕೊಂಡಿರ್ತೀರಾ ಆಪ್ಷನ್ ನಂಬರ್ 2, ಬಾಲ್ಯಾವಸ್ಥೆಯಲ್ಲಿ ಮಕ್ಕಳ ಭೌತಿಕ ಅಭಿವೃದ್ಧಿ ತೀವ್ರಗತಿಯಲ್ಲಿರುತ್ತೆ. ಮಕ್ಳು ಏನ್ ಹೇಳಿದ್ರು ಕೂಡ ತಿಳ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ, ಯಾವುದೇ ವಿಚಾರವನ್ನ ತರ್ಕಬದ್ಧವಾಗಿ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ನಂತರ ಕಲಿತ ವಿಷಯಗಳ ಸ್ಮರಣೆಯು ಮೊದಲು ಕಲಿತ ವಿಷಯಗಳ ಸ್ಮರಣೆಗೆ ಅಡ್ಡಿ ಉಂಟು ಮಾಡಿದ್ರೆ ಅದನ್ನ ನಾವು ಈಗ ಅಂತ ಕರಿತೀವಿ. ಏನಂತ ಕರಿತೀವಿ? ಈಗ ನೋಡಿ, ನಂತರ ಕಲಿತಂತ ವಿಚಾರಗಳು, ಕಲಿಕೆ ಆದ್ಮೇಲೆ ಕಲಿತಂತ ವಿಚಾರಗಳ ಸ್ಮರಣೆ ಮೊದಲು ಕಲಿತಂತ ವಿಷಯಗಳ ಸ್ಮರಣೆಗೆ ಅಡ್ಡಿ ಉಂಟು ಮಾಡ್ತಾ ಇದೆ ಅಂತಂದ್ರೆ ಅದ ಏನಂತ ಕರಿಬಹುದು? ಇದನ್ನ TET ಸಂದರ್ಭದಲ್ಲಿ ಸಾಕಷ್ಟು ಸಲ ಡಿಸ್ಕಷನ್ ಮಾಡಿದ್ದೆ, ಬಟ್ TET ಕ್ಲಾಸಸ್ ನೋಡಿದವ್ರಿಗೆ ಮಾತ್ರ ಪಕ್ಕಾ ನೆನಪಿರುತ್ತೆ. ಇದನ್ನ ಉತ್ತರ ವ್ಯಾಪಿ ಅವರೋಧ ಅಂತ ಕರಿತೀವಿ. ಅಂದ್ರೆ ಮುಂಬರುವ ಅಥವಾ ಮುಂಬರಳುವ ಅವರೋಧ ಅಂತ ಕರಿತೀವಿ. ಅರ್ಥ ಆಯ್ತಾ? ಪೂರ್ವವ್ಯಾಪಿ ಅಂತಂದ್ರೆ ಹಿಮ್ಮರಳುವ ಅವರೋಧ ಅಂತ ಕರಿತೀವಿ. ಅವರೋಧ ಅಂತಂದ್ರೆ ಸಮಸ್ಯೆ ಅಂತ ಅರ್ಥ. ಮುಂಬರಳುವ ಅವರೋಧ ಅಂತಂದ್ರೆ ನಂತರ ಕಲಿತಂತ ವಿಚಾರಗಳು ಮೊದ್ಲ ನಾವೇನ್ ಕಲ್ತಿರ್ತೀವೋ ಆ ಮೊದ್ಲು ಕಲಿತಂತ ವಿಚಾರಗಳಿಗೆ ಅಥವಾ ಆ ಒಂದು ನೆನ್ಪ್ ಮಾಡ್ಕೊಳ್ಳಿಕ್ಕೆ ತೊಂದರೆ ಉಂಟು ಮಾಡ್ತಾ ಇದೆ ಅಂದ್ರೆ
ಅದನ್ನು ನಾವು ಮುಮ್ಮರಳುವ ಅವರೋಧ ಅಂತ ಕರಿತೀವಿ. ಸ್ಮರಿಸುವುದು ಪ್ರಮುಖವಾಗಿ ಇದರಿಂದ ಬೆಂಬಲ ಪಡೆಯುತ್ತದೆ. ಸಹಚರ್ಯ, ವಿಭಜನೆ, ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಸಹಚರ್ಯ. ಯಾವುದೇ ವಿಚಾರದ ಜೊತೆಗೆ ಲಿಂಕ್ ಅನ್ನ ನಾವು ಬೆಳೆಸ್ತಾ ಹೋಗ್ತೀವಿ. ಸೊ ಒಂದಕ್ಕಿಂತ ಒಂದು ಒಂದು ಒಂದಕ್ಕೊಂದು 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 ಚೇನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸಹಚರ್ಯ ಅಂತಂದ್ರೆ ಇಂಟ್ರಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ವಿಚಾರಗಳನ್ನ ಒಂದಕ್ಕೆ ಒಂದು ಒಂದಕ್ಕೆ ಒಂದು ಜೋಡಿಸಿ ನಾವು ತಲೆಯಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಸ್ಮರಣೆ ಬರ್ತಾ ಹೋಗುತ್ತೆ. ಮನೋವೈಜ್ಞಾನಿಕವಾಗಿ ಹೆಚ್ಚು ಅರ್ಥಪೂರ್ಣವಾಗಿರುವಂತಹ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಮಗು ಎಂದಿಗೂ ವಿಫಲತೆಯ ಅನುಭವವನ್ನ ಹೊಂದಬಾರದು. ವಿಫಲತೆಯು ಯಾವಾಗಲೂ ಹತಾಶೆಯಿಂದ ಕೂಡಿದೆ, ಹಾಗಾಗಿ ಅಪಾಯಕಾರಿ. ಯಶಸ್ಸು ಯಾವಾಗಲೂ ಪ್ರೇರಣಾತ್ಮಕವಾದದ್ದು, ಹಾಗಾಗಿ ಪ್ರಯೋಜನಕಾರಿ. ಪುನರಾವರ್ತಿತ ವೈಫಲ್ಯತೆಯ ನಿಸ್ಸಂದೇಹವಾಗಿ ಅಪ್ರೇರಕವಾದದ್ದು, ಹಾಗಾಗಿ ತಡೆಗಟ್ಟಬೇಕು ಅಂತ ಇದೆ. ಸೊ ಇಲ್ಲಿ ನೀವೆಲ್ಲರೂ ಕೂಡ ಗೆಸ್ ಮಾಡಿರ್ತೀರಾ, ಆಪ್ಷನ್ ನಂಬರ್ 4 ಸರಿಯಾಗಿದೆ. ಯಾಕೆ ಅಂತಂದ್ರೆ ಪುನರಾವರ್ತಿತ ವೈಫಲ್ಯತೆ ನಿಸ್ಸಂದೇಹವಾಗಿ ಪ್ರೇರಕವಾದದ್ದು. ಈ ಪುನರಾವರ್ತನೆ ನಾವು ಮಾಡಿಲ್ಲ ಅಥವಾ ಅದರಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅಂತಂದ್ರೆ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಆ ಪ್ರೇರಣೆಯನ್ನ ಕೊಡುತ್ತೆ, ಪ್ರೇರಣಾತ್ಮಕವಾದದ್ದಲ್ಲ ಇದು. ಸೊ ವೈಫಲ್ಯತೆ ಆಗಿದೆ, ನಾವು ರಿವಿಷನ್ ಮಾಡ್ತಾ ಇದ್ದೀವಿ, ಸೊ ಪದೇ ಪದೇ ಅದನ್ನೇ ರಿವಿಷನ್ ಮಾಡ್ತಾ ಇರೋದು, ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ಅವರಿಗೆ ಮನಸ್ಸಿಗೆ ತಾಟಿಲ್ಲ ಅಂತ ನಾವು ಹೇಳ್ಬೋದು. ಸೊ ಹಂಗಾಗಿ ಮನೋವೈಜ್ಞಾನಿಕವಾಗಿ ಹೆಚ್ಚು ಅರ್ಥಪೂರ್ಣವಾಗಿರುವಂತ ಹೇಳಿಕೆ ಎಲ್ಲವೂ ಕೂಡ ಹೌದು, ಎಲ್ಲವೂ ಕೂಡ ಹೌದು. ಆದ್ರೆ ಹೆಚ್ಚು ಅಂತಕ್ಕಂಥ ಪದ ಬಂದಾಗ ನಾವು ಕರೆಕ್ಟ್ ಆಗಿ ಒಂದನ್ನ ಚೂಸ್ ಮಾಡ್ಬೇಕು. ಹಾಗೆ ನಾನು ಹೇಳ್ತಾ ಇರೋದೇನು ಅಂದ್ರೆ PSTR ತರಗತಿಗಳನ್ನ ಜಾಯಿನ್ ಆಗ್ಬೇಕು. ರೆಕಾರ್ಡೆಡ್ ವಿತ್ ಲೈವ್ ತರಗತಿಗಳು ಕೂಡ ಇರುತ್ತೆ. ಯಾರಿಗಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನಂಬರ್ ತಗೊಳ್ಳಿ, 8217670405 ನಂಬರ್ನ ಕೊಟ್ಟಿದ್ದೀನಿ. ಸೊ ಇಂಟ್ರೆಸ್ಟ್ ಇರುವಂತ ವಿದ್ಯಾರ್ಥಿಗಳು ಕ್ಲಾಸ್ ತಗೊಳ್ಳಿ, ಒಂದೊಳ್ಳೆ ಪೋಸ್ಟ್ಗಳಿದೆ, ನೀವು ಅದನ್ನ ತಯಾರಿ ನಡೆಸ್ಬೋದು. 6361535623 ನಂಬರ್ ಕೂಡ ಇದೆ. ಆನ್ಲೈನ್ ತರಗತಿಗಳು ಇದೇ ಅಕ್ಟೋಬರ್ ಲಾಸ್ಟ್ ಡೇಟ್ ಇದೆ, ಅಕ್ಟೋಬರ್ 15 ಲಾಸ್ಟ್ ಡೇಟ್ ಇದೆ, ಆದಷ್ಟು ಬೇಗ ತಗೊಳ್ಳಿ. ವಿದ್ಯಾರ್ಥಿಯ ತರಗತಿ ವರ್ತನೆಯ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುವಂತ ಅಂಶ ಯಾವುದು ನೋಡಿ. ವಿದ್ಯಾರ್ಥಿಯ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರ್ತಕ್ಕಂಥ ಅಂಶ ಅಂದ್ರೆ ಸಹಪಾಠಿಗಳು. ಯಾಕೆಂದ್ರೆ ಸಹಪಾಠಿಗಳು ಅಂದ್ರೆ ಫ್ರೆಂಡ್ಸ್ ಗ್ರೂಪ್, ಯಾವಾಗ್ಲೂ ಕೂಡ ನಾವು ಅವ್ರ ಜೊತೆ ಬೆರಿತೀವಿ, ಮಕ್ಕಳು ಅವ್ರ ಜೊತೆ ಬೆರೀತಾರೆ, ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ, ಸಾಮಾಜಿಕವಾಗಿ ವಿಕಾಸವನ್ನ ಹೊಂತಾ ಹೋಗ್ತಾರೆ. ಹಾಗಾಗಿ ಸೊ ಸಹಪಾಠಿಗಳು ಸರಿಯಾಗಿರ್ಬೇಕು. ಸರಿಯಾಗಿಲ್ಲ ಅಂತಂದ್ರೆ ಅವ್ರ ವರ್ತನೆ ಬಹಳ ಪ್ರಭಾವ ಬೀರುತ್ತೆ ಮಕ್ಕಳಿಗೆ. 6ನೇ ತರಗತಿಯ ವಿದ್ಯಾರ್ಥಿ ಗಣಿತದ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಆನಂದ ಪಡುತ್ತಾನೆ. ಹಾಗಾದ್ರೆ ಇದಕ್ಕೇನ್ ಕಾರಣ? ಬಾಹ್ಯವಾಗಿ ಪ್ರೇರಣೆ, ಆಂತರಿಕ ಪ್ರೇರಣೆ, ಸಾಮಾಜಿಕವಾಗಿ ಪ್ರೇರಣೆ, ಶೈಕ್ಷಣಿಕವಾಗಿ ಪ್ರೇರಣೆ ಅಂತ ಇದೆ. ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ಇದಕ್ಕೆ ಗೆಸ್ ಮಾಡಿರ್ತೀರಾ, ಆಪ್ಷನ್ ನಂಬರ್ 2 ಅಂತ. ಹೌದು, ಸರಿಯಾಗಿದೆ. ಯಾವುದೇ ಒಂದು ವಿಷಯದ ಬಗ್ಗೆ ಮಗು ತನ್ನಿಂದ ತಾನೇ ಇಂಟ್ರೆಸ್ಟ್ಗೆ ಒಳಪಡ್ತಾ ಇದೆ ಅಂತಂದ್ರೆ ಅದನ್ನ ಡೆಫಿನೆಟ್ಲಿ ನಾವು ಹೇಳ್ಬೋದು ಆಂತರಿಕವಾದಂತ ಪ್ರೇರಣೆ. ಇನ್ನೊಬ್ರ ಇನ್ಫ್ಲೂಯೆನ್ಸ್ ತಗೊಂಡು ಇನ್ನೊಬ್ರಿಗೋಸ್ಕರ ಬಹುಮಾನ ಸಿಗತ್ತೆ, ಇನ್ನೊಬ್ರಿಂದ ಹೊಗಳ್ಸ್ಕೊಳ್ಬಹುದು ಅಂತ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಅದನ್ನ ನಾವು ಬಾಹ್ಯ ಅಭಿಪ್ರೇರಣೆ ಅಂತ ಕರಿತಾ ಇದೀವಿ. ಇವು ಮೋಟಿವೇಶನ್ಗೆ ಸಂಬಂಧಪಟ್ಟಂತ ಒಂದು ಡಿವೈಡಿಂಗ್ ಅಂತಾನೆ ಹೇಳ್ಬೋದು. ಓಕೆ, ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಸುಮಾರು ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡಿದೆ. ಇದು PSTR 2015 ಒಂದು ಪ್ರಶ್ನೆ ಪತ್ರಿಕೆಯನ್ನ ನನಗೆ Part 2 ಕೊಟ್ಟಿದ್ದೀನಿ. Part 1 ಆಲ್ರೆಡಿ ಅಪ್ಲೋಡ್ ಆಗಿದೆ 4 ದಿನದ ಹಿಂದೆ. ಯಾರು ನೋಡಿಲ್ಲ ಅಂತಿರೋ ನೋಡಿ, ಸಂಪೂರ್ಣವಾಗಿ ವಿಡಿಯೋ ನೋಡಿದೀವಿ ಅಂತಾನು ಕೂಡ ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು. ತರಗತಿಗಳು, ಆನ್ಲೈನ್ ತರಗತಿಗಳು ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ಈ ನಂಬರ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಎಕ್ಸಲೆಂಟ್ ತರಗತಿಗಳು ನಿಮ್ಗೋಸ್ಕರ ಸಿಗತ್ತೆ. ಡೈಲಿ 5 ಅವರ್ 5 ಅವರ್ಸ್ ಅಂದ್ರೆ 5 ತಾಸ್ ರೆಕಾರ್ಡೆಡ್ ಕ್ಲಾಸಸ್ಗಳು ನಿಮ್ಗೆ ಲಭ್ಯತೆ ಇರುತ್ತೆ. ಧನ್ಯವಾದಗಳು, ಅಂಡ್ ಟೇಕ್ ಕೇರ್, ಚೆನ್ನಾಗಿ ಓದ್ಕೊಳ್ಳಿ, ಅಂಡ್ ಬಾಯ್ ಬಾಯ್.